ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಿರೋ ಹಾಗೆ 29 ಸೆಪ್ಟೆಂಬರ್ಗೆ ಜಗತ್ತಿನಾದ್ಯಂತ ವರ್ಲ್ಡ್ ದಿನಾಚರಣೆ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಜಗತ್ತಿನಾದ್ಯಂತ ವರ್ಲ್ಡ್ ಹಾರ್ಟ್ ಡೇ ದಿನಾಚರಣೆ, ಹೃದಯ ಜಾಗರಣೆ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಹೃದಯ ಜಾಗೃತಿ ದಿನಾಚರಣೆ ಯಾಕೆ ಆಚರಿಸ್ತಾ ಇದ್ದೇವೆ ಅಂದರೆ, ಪ್ರತಿ ವರ್ಷ 20-21 ಮಿಲಿಯನ್ ಜನ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ. ಈ ಡೆತ್ ಸಂಖ್ಯೆ ಕೋವಿಡ್ ಹೋಲಿಸಿದರೆ ತುಂಬ ಜಾಸ್ತಿ. ನಾವೆಲ್ಲ ಕೋವಿಡ್ ನೋಡಿದ್ದೀವಿ, ಕೋವಿಡ್ ಟೈಮಲ್ಲಿ ಇಷ್ಟು ಜನ ಯಾರೂ ಹೃದಯಾಘಾತದಿಂದ ಸಾಯಲಿಲ್ಲ. ಈ ಇನ್ಸಿಡೆನ್ಸನ್ನು ಕಡಿಮೆ ಮಾಡಲಿಕ್ಕೆ ವರ್ಲ್ಡ್ ಹಾರ್ಟ್ ಆರ್ಗನೈಜೇಷನ್ನು ಮತ್ತು ವರ್ಲ್ಡ್ ಹಾರ್ಟ್ ಫೆಡರೇಷನ್ದವರು ಪ್ರತಿ ವರ್ಷ ಜನರಲ್ಲಿ ಜಾಗೃತಿ ಹುಟ್ಟಿಸ್ಲಿಕ್ಕೆ ಇದೊಂದು ವರ್ಲ್ಡ್ ಹಾರ್ಟ್ ಡೇ ಅಂಥೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ಪ್ರತಿ ಸಾರಿ ಒಂದೊಂದು ಥೀಮ್ ಕೊಡ್ತಾರೆ ಅವರು ಅಂತ ಹೇಳಿ. ಈ ಸರ್ತಿ ಅವ್ರು ಹೇಳ್ತಾ ಇದ್ದಾರೆ, ಮೋಟಿವೇಟ್ ದ ಇಂಡಿವಿಜುವಲ್ಸ್ ಟು ಲುಕ್ ಆಫ್ಟರ್ ದೇರ್ ಹಾರ್ಟ್ ಆ್ಯಂಡ್ ಟು ಟೇಕ್ ಕೇರ್ ಆಫ್ ದೇರ್ ಹೆಲ್ತ್. ಯಾಕಂತಂದರೆ ನಾವು ಇತ್ತೀಚಿನ ಡೇ ಟು ಡೇ ದೈನಂದಿನ ವರ್ಕ್ ಸ್ಟ್ರೆಸ್ದಲ್ಲಿ ನಾವು ನಮ್ಮ ಇಂಡಿವಿಜುವಲ್ ನಾವೇ ನಮ್ಮ ಹೃದಯದ ಬಗ್ಗೆ ಕಾಳಜಿ ತಗೊಳ್ತಾ ಇಲ್ಲ. ಇಂಗ್ಲೀಷ್ದಲ್ಲಿ ಒಂದು ವರ್ಡ್ ಇದೆ, ABCD ಅಂತೀವಿ ನಾವು. ABCD ಅಂತಂದರೆ ಯೂಶ್ವಲಿ ಎನಿಬಡಿ ಕ್ಯಾನ್ ಡ್ಯಾನ್ಸ್ ಅಂತಂತಾರೆ ಕಾಮನ್ ಆಗಿ. ಆದರೆ ನಾನು ಅದನ್ನು ಎನಿಬಡಿ ಕ್ಯಾನ್ ಡೈ ಅಂತಂತೇನೆ, ಯಾರಾದರೂ ಸಾಯ್ಬೋದು ಅಂತೇಳಿ. ಈ ಮುಂಚೆ ನಾವು ತಿಳ್ಕೊತಾ ಇದ್ದಿದ್ದೀವಿ, ಯಾರಿಗೆ ವಯಸ್ಸಾಗಿದೆ, ಯಾರಿಗೆ ಬ್ಲಡ್ ಪ್ರೆಷರ್ ಇದೆ, ಯಾರಿಗೆ ಸಕ್ಕರೆ ರೋಗ ಇದೆ, ಯಾರಿಗೆ ಸ್ಮೋಕಿಂಗ್ ಮಾಡ್ತಾರೆ, ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಯಾರು ದಪ್ಪ ಇದ್ದಾರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತೇಳಿ ನಾವು ಅಂತ ಇದ್ದಿದ್ವಿ. ಆದರೆ ಇತ್ತಿತ್ತಲಾಗಿ ನೀವು ಕೇಳ್ತಾ ಇರ್ಬೋದು ಅಥವಾ TVಯಲ್ಲಿ ನೋಡ್ತಾ ಇರ್ಬೋದು, ಫಿಟ್ ಆಗಿರೋ ಜನ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ. ಯಂಗ್ ಇಂಡಿವಿಜುವಲ್ ಅವರಿಗೆ ಬ್ಲಡ್ ಪ್ರೆಷರ್ ಇಲ್ಲ, ಸಕ್ಕರೆ ರೋಗ ಇಲ್ಲ, ಸ್ಮೋಕಿಂಗ್ ಇಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ. ವಾಕಿಂಗ್ ಹೋಗ್ತಾರೆ ಅಲ್ಲಿ ಬಿದ್ದು ತಿರ್ಕೊಂಡ್ರೆ ಅಂತ ಹೇಳ್ತೇವೆ. ಜಿಮ್ಮಿಗೆ ಹೋಗ್ತಾರೆ ಜಿಮ್ ಮಾಡಬೇಕಾದ್ರೆ ತಿರ್ಕೊಂಡ್ರೆ ಅಂತ ಎಜುಕೇಶನ್ ಅಂತ ಕೇಳ್ತಾ ಇದ್ದೀವಿ. ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿರ್ತಾರೆ, ಡೇ ಟು ಡೇ ಸ್ಟ್ರೆಸ್ ತೊಗೋತಾರೆ, ಅನ್ನೆಸೆಸರಿ ಸ್ಟ್ರೆಸ್ ತೊಗೊಂಡ್ಬಿಟ್ಟು ಡಾಯ್ತಾರೆ. ಅವ್ರಿಗೇನು ಹಿಂದೆ ಮುಂಚೆ ಬ್ಲಡ್ ಪ್ರೆಷರ್ ಇದ್ದಿರಲ್ಲ, ಸಕ್ಕರೆ ಇದ್ದಿರೋದಲ್ಲ. ಹೀಗಾಗಿ ನಾವು ಮುಂಚೆ ಏನು ಹೇಳ್ತಾ ಇದ್ದೀವಿ, ಬ್ಲಡ್ ಪ್ರೆಷರ್ ಇದ್ದವರು ಸಕ್ಕರೆ ರೋಗ ಇದ್ದವರು ನೀವು ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಈ 2024ದಿಂದ ನಾನೇನು ಹೇಳಬೇಕು ಬಯಸ್ತಾ ಇದ್ದೇನೆ ಅಂದರೆ, ಎಲ್ಲರೂ ಆರೋಗ್ಯವಂತರಿದ್ದವರು ಸುಧಾ ಅವರು ತಮ್ಮ ಆರೋಗ್ಯದ ಬಗ್ಗೆ ಮತ್ತಷ್ಟು ಜಾಗ್ರತೆ ವಹಿಸಬೇಕು, ಮತ್ತಷ್ಟು ಕಾಳಜಿ ತೊಗೊಳ್ಬೇಕು. ಅಂದರೆ ಪ್ರತಿ ವರ್ಷ ಅವರು ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಳ್ತಾ ಇರ್ರಿ, ಬ್ಲಡ್ ಪ್ರೆಷರ್ ಚೆಕಪ್ ಮಾಡ್ಕೊತಾ ಇರಿ, ಶುಗರ್ ಚೆಕ್ ಮಾಡಿಸ್ಕೊಡ್ರಿ, ಕೊಲೆಸ್ಟ್ರಾಲ್ ಚೆಕಪ್ ಮಾಡಿಸ್ಕೊಡ್ರಿ, ಎಕೋಕಾರ್ಡಿಯೋಗ್ರಫಿ ಮಾಡಿಸ್ಕೊಡ್ರಿ, TMT ಮಾಡಿಸ್ಕೊಡ್ರಿ. ಏನಾದರೂ ಅನ್ಯೂಶುವಲ್ ಸಿಂಪ್ಟಮ್ಸ್ ಬಂತಂದರೆ ನಿಮ್ಮ ಹೃದಯ ರೋಗ ಡಾಕ್ಟರ್ ಹತ್ರ ಹೋಗಿ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಈ ದಿನ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಥ್ಯಾಂಕ್ ಯು.